ಏನೋ ಹೇಳ್ಬೇಕು ಅಂತ ಕರ್ಕೊಂಡ್ ಬಂದ್ರಲ್ಲ ಮಿಸ್ಟ್ರೆ, ಏನ್ ಹೇಳಿ? ಅದರಲ್ಲಿ ಬಾಪ ತಗೋ. ಅವಳು ನಿನಗೆಂತ ಇದೆಲ್ಲ ಯಾಕೆ ಮಿಸ್ಟ್ರೆ? ಅಯ್ಯೋ, ನೀನ್ ಬರ್ತೀನಿ ಅಂತ ಮಾಡಿಟ್ಟಿದ್ಲು. ಸರಿ, ನಾನೇ ಹೋಗ್ತೀನಲ್ಲ, ನನ್ನ ಕೈಲೇ ಕೊಡೆ ಅಂತಂದೆ, ತಂದ್ಬಿಟ್ಟೆ. ಏನೋ ಬಹಳ ಯೋಚನೆ ಮಾಡ್ತಿದ್ದಿರಲ್ಲ ಮಿಸ್ಟ್ರೆ, ಏನ್ ಸಮಾಚಾರ? ಕೂತ್ಕೋ ಕೂತ್ಕೋ. ರಾಮಾಚಾರ್, ಆ ಕೋಟೆ ನೋಡಿದ್ಯಾ? ಇದೇನ್ ಮಿಸ್ಟ್ರೆ ಹೊಸ್ತಾಗಿ ತೋರಿಸ್ತಿದ್ದೀರಾ? ಹುಟ್ಟದಾಗ್ಲಿಲ್ಲೂ ನೋಡ್ತಾನೆ ಇದ್ದೀನಿ, ನನ್ನ ನಾಯಿಸ್ನಲ್ಲಿ ಅಲ್ಲೇ ಕಳಿತಾನೆ ಇದ್ದೀನಿ. ಆ ದೃಷ್ಟಿಲಲ್ಲಪ್ಪ ನಾನು ಹೇಳಿದ್ದು. ತನ್ನ ಆಯ್ಸ್ನೇ ಧಾರೆ ಎರೆದ ಒಬ್ಬ ವ್ಯಕ್ತಿ ಅದ್ಭುತವಾದ ಈ ಕೋಟೆಯನ್ನು ಕಟ್ಟಿದ, ಮಹತ್ತರವಾದ ಕೆಲಸನ ಸಾಧಿಸ್ತ. ಈ ದಿನ ಆ ವ್ಯಕ್ತಿನೂ ಇಲ್ಲ, ಕೋಟೆನೂ ನುಚ್ಚು ನೂರಾಗಿ ಪಾಳಾಗಿದೆ. ಆದರೂ ಈ ದಿನ ಕೋಟೆ ನೋಡಕ್ ಬಂದ ಜನ ಆತನ ಬಗ್ಗೆ ಹೆಮ್ಮೆ ಪಡ್ತಾರೆ, ಮೆಚ್ಚಿ ಮಾತಾಡ್ತಾರೆ. ಹಾಗೆ ಮನುಷ್ಯ ತಾನು ಸತ್ತ ಮೇಲೂ ಪ್ರಪಂಚ ಅವನ ಬಗ್ಗೆ ಒಳ್ಳೆ ಮಾತಾಡಬೇಕು, ಅಂಥ ಕೆಲಸ ಮಾಡಬೇಕು. ರಾಮಾಚಾರಿ, ಈ ದಿನ ನಿನ್ನಿಂದ ಅಂಥ ಕೆಲಸ ಆಗ್ಬೇಕಪ್ಪ. ಅದೇನಂತ ಕೋಟೆ ಕಟ್ಟೋ ಕೆಲಸ ಆಗ್ಬೇಕಾಗಿದೆ ಹೇಳಿ ಮಿಸ್ಟ್ರೆ? ನನಗೊಬ್ಬನ ಕೈಯಲ್ಲಿ ಆಗ್ದಿದ್ರೆ ನನ್ ಗ್ಯಾಂಗೇ ಇದೆ, ಚಿಟ್ಕೆ ಹೊಡೆಯೋದಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತೀನಿ. ಇದು ಗ್ಯಾಂಗ್ ನಿಂದ ಆಗೋ ಕೆಲಸ ಅಲ್ಲ, ಏನಿದ್ರು ನಿನ್ನೊಬ್ಬನಿಂದಲೇ ಆಗ್ಬೇಕು. ಅದೇನ್ ಹೇಳಿ ಮಿಸ್ಟ್ರೆ? ಅವತ್ ನೀನು ಮೇಸ್ಟ್ರೆ, ನಿಮಗ್ ಬೇಕು ಅಂತಂದ್ರೆ ನಾನು ಪ್ರಾಣ ಕೊಡೋಕು ಸಿದ್ಧ ಅಂತ ನೀನ್ ಹೇಳಿದ್ದುಂಟೋ ಇದು? ಹೌದು ಮೇಸ್ಟ್ರೆ. ಹಾಗೇನೆ, ಏನೇ ಆದರೂ ಎಂದಿಗೂ ನಿಮ್ ಮೇಲೆ ಕೈ ಎತ್ತಲ್ಲ ಮೇಸ್ಟ್ರೆ ಅಂತ ನೀನ್ ಮಾತು ಕೊಟ್ಟಿದ್ದು ಉಂಟೋ ಇಲ್ವೋ? ಹ್ಮ್, ಇವತ್ತಿನ ದಿನ ಆ ಮಾತು ಮುರಿದು ನೀನ್ ನನ್ನ ಮೇಲೆ ಕೈ ಎತ್ತಿದ್ರೂ ಸರಿಯೇ, ನಿನ್ನೆ ನಂಬಿ ನಾನು ಬೇರೆಯವರು ಕೊಟ್ಟಿರೋ ಮಾತನ್ನ ನೀನ್ ಉಳಿಸ್ಕೊಡ್ಬೇಕು ಮೇಸ್ಟ್ರೆ. ಪ್ರಪಂಚ ಪ್ರಳಯ ಆದ್ರೂ ಸರಿ, ನಾನ್ ನಿಮ್ ಮಾತು ಉಳಿಸ್ಕೊಡ್ತೀನಿ. ಹೇಳಿ, ಯಾರಿಗದೇನ್ ಮಾತು ಕೊಟ್ಟು ಬಂದಿದ್ದೀರಾ? ಅದಕ್ಕೆ ನನ್ನ ತಲೆನಾದ್ರೂ ಮಿಸ್ ಇಟ್ಟಾಡ್ಸ್ಕೊಡ್ತೀನಿ. ನಿಜವೆ, ನೀವು ವಿಷ ಕೊಟ್ರು ಗಟ್ಟಗಟ್ಟ ಅಂತ ಕುಡಿದು ಬಿಡ್ತೀನಿ. ರಾಮಾಚಾರಿ, ರಾಮಾಚಾರಿ, ನಿನ್ನ ವಿಷ ಕುಡಿಸೋದಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದಿರೋದು ಕಣೋ. ಅಷ್ಟೇ ತಾನೆ, ಕೊಡಿ ವಿಷನ, ಕುಡಿದು ಬಿಡ್ತೀನಿ. ನಾನು ನಿಮಗೆ ಬೇಕಾದ್ರೆ ಬದುಕಿಸ್ಕೊಳ್ಳಿ. ಇದು ಕುಡಿಯೋ ವಿಷ ಅಲ್ಲಪ್ಪ, ಮಾತಿನ ವಿಷ. ನೀ ನನ್ನ ಮಾತನ್ನ ಉಳಿಸ್ಕೊಡ್ತೀನಿ ಅನ್ನೋದಾದ್ರೆ ಇವತ್ತಿನಿಂದ ಅಲ್ಮೇಲೊಂದು ಮರ್ತು ಬಿಡ್ಬೇಕಪ್ಪ. ಮೇಸ್ಟ್ರೇ, ಹೌದು, ನೀನ್ ಅವಳನ್ನ ಮರ್ತು ಬಿಡ್ಬೇಕು. ಜೊತೆಗೆ ನನ್ನ ಮರ್ತು ಬಿಡು ಅಂತ ನೀನೇ ಅಲ್ಮೇಲೋಗಿ ಹೇಳಿ, ನೀನೇ ಮುಂದೆ ನಿಂತು ಅವಳಪ್ಪ ಗೊತ್ತು ಮಾಡಿರೋ ಮದುವೆನ ನಡೆಸ್ಕೊಡ್ಬೇಕು. ನನ್ನ ಶಿಷ್ಯ ಅಷ್ಟು ಮಾಡ್ತಾನೆ ಅಂತ ನಾನು ಅವ್ರ ಮನೇಲಿ ಮಾತು ಕೊಟ್ಟು ಬಂದಿದ್ದೀನಿ. ಯಾವನ್ ಕೇಳಿ ಮಾತು ಕೊಟ್ಬಿಟ್ಟು ಬಂದ್ರಿ ಮೇಸ್ಟ್ರೇ? ಯಾರನ್ನೇನು ಕೇಳೋದು ಬಂತು? ನಿನ್ನಲ್ಲಿ ನನಗಿರೋ ನಂಬಿಕೆಯ ಮೇಲೆ ಮಾತು ಕೊಟ್ಟು ಬಂದೆ. ನಂಬಿಕೆ ಅಂತೆ ನಂಬಿಕೆ, ಶಿಷ್ಯನ ಕತ್ತನೆ ಕುಯ್ಯೋ ನಿಮ್ಮಂತ ಗುರುಗಳು ಇರೋದಕ್ಕಿಂತ ಸಾಯೋದೇ ಮೇಲೆ ಅಂತೀಯ? ರಾಮಾಚಾರಿ, ನಿನಗೆ ನನ್ನ ಮಾತು ನಡೆಸ್ಕೊಡೋದು ಬೇಕೋ ನಾನ್ ಸಾಯೋದು ಬೇಕೋ ಹೇಳು. ನೀವ್ಯಾರು ಸಾಯೋದ್ಬೇಡಿ ಮೇಸ್ಟ್ರೇ, ಎಲ್ರೂ ಸುಖವಾಗಿ ನೋಡಿ. ಯಾರಿಗೂ ಬೇಡದೆ ಈ ಮಣ್ಣಲ್ಲಿ ಹೂದ್ ಬಿದ್ದಿರೋ ಪಿರಂಗಿನೂ ಒಂದೇ, ನಾನು ಒಂದೇ. ರಾಮಾಚಾರಿ, ನನ್ನ ಮಾತಿನಿಂದ ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಾತನ್ನ ನಂಬುದ್ರೆ ನಂಬು, ಬಿಟ್ಟರು ಬಿಡು. ನಿನ್ನ ಪರವಾಗಿ ನಾನು ವಾದಿಸ್ತೇ ಕಣು, ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ನಿಶ್ಚಯವಾದ ಮದುವೆ ನಡೆದೆ ಹೋಯ್ತು ಅಂತಂದ್ರೆ ನಾವು ಬದುಕೋದಿಲ್ಲ ಅಂತ ಅವ್ರು ಗೋಳಿಟ್ರು, ಅದಕ್ಕೋಸ್ಕರ ಒಪ್ಕೋಬೇಕಾಯ್ತಪ್ಪ. ನನಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಹೇಳಬೇಕಾಗಿತ್ತು. ಹೇಳಕ್ಕಾಗ್ಲಿ, ಅದಕ್ಕೆ ಕಾರಣ ಇತ್ತು. ಏನಂತ ಕಾರಣ? ರಾಜಕಾರಣ. ರಾಮಾಚಾರಿ, ಜಗತ್ನಲ್ಲಿ ತನಗೆ ಎಷ್ಟೇ ದುಃಖ ಆದರೂ, ಏನೇ ಕಷ್ಟ ಬಂದರೂ, ಇತರರ ಸುಖಕ್ಕೋಸ್ಕರ ತನ್ನ ಬಾಳ್ನ ತ್ಯಾಗ ಮಾಡೋನೇ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ. ಆ ದೊಡ್ಡ ಪಟ್ಟ ನನಗೆ ಬೇಕಾಗಿಲ್ಲ ಮಿಸ್ಟ್ರೇ. ನಿಜ, ನಿನಗೆ ಬೇಕಾಗಿರಲಿಲ್ಲ, ಆದರೆ ನನಗೆ ಬೇಕಾಗಿತ್ತು. ಅಂಥ ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿ ನನ್ನ ಶಿಷ್ಯ.
ನನ್ನ ಶಿಷ್ಯ ಅಂತ ಊರಿನ ಬೀದಿ ಬೀದಿಲು ಮನೆ ಮನೆಯಲ್ಲೂ ಸಾರ್ಕೊಂಡು ಬರೋದು ನನಗೆ ಬೇಕಾಗಿತ್ತು ಕಣ, ನನಗೆ ಬೇಕಾಗಿತ್ತು. ಅದಕ್ಕೋಸ್ಕರ ಮಾತು ಕೊಟ್ಟು ಬಂದೆ. ನಿಮಗೆ ಬೇಕಾಗಿರೋದು ಅಷ್ಟೇ ತಾನೆ? ನೀವು ನನ್ನ ಮೇಲಿಟ್ಟಿರೋ ನಂಬಿಕೆಗೆ ನಾ ದ್ರೋಹ ಮಾಡಲಾರೆ. ಈಗ ನಾನೇನ್ ಮಾಡ್ಬೇಕು ಹೇಳಿ. ಆಲ ಮೇಲು ಅಣ್ಣನಾಗಿ ಅವಳ ಮನಸ್ಸನ್ನು ತಿದ್ದಬೇಕು, ಹಾಗಂತ ಮಾತು ಕೊಟ್ಟು.